ಸೊ ಇಲ್ಲಿ ರಿಸ್ಕ್ ಬೇಡ, ಒಂದು ಏನೋ ಬಂದಿದೆ ಸೊ ಇದರಲ್ಲಿ ಆಟ ಆಡ್ಕೊಂಡು ಹೋಗೋಣ ಮುಂದೆ ಹೋಗೋಣ ಅಂತ ಇರೋದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿ ಆಗಿ ಅಷ್ಟರಲ್ಲಿ ನಾವು ಸ್ಯಾಟಿಸ್ಫೈ ಆಗೋ ಚಾನ್ಸ್ ಇಲ್ಲ. ನಮಗೇನಂದರೆ ವಾಟ್ ನೆಕ್ಸ್ಟ್, ನೆಕ್ಸ್ಟ್ ಏನು ಮಾಡೋಣ? ಆಯಿತು, ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಬಂದಾಯಿತು, ಹೀರೋ ಆಗಾಯಿತು. ಆಟೋಗ್ರಾಫ್ ಸೈನ್ ಮಾಡಬೇಕು ಅಂತ ಅನ್ನಿಸ್ತು, ಆಟೋಗ್ರಾಫ್ ಸೈನ್ ಮಾಡಾಯಿತು. 100 ಡೇಸ್ ಸಿನಿಮಾ ಕೊಡಬೇಕು ಅಂತಾಯಿತು, 100 ಡೇಸ್ ಸಿನಿಮಾ ಕೊಟ್ಟಾಯಿತು. ಸೊ ಸಿನಿಮಾ ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಗ್ರಾಫ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಇರುತ್ತೆ, ಫೇಲ್ಯೂರ್ಸ್ ಇರುತ್ತೆ, ಕ್ಲಿಕ್ಸ್ ಇರುತ್ತೆ, ಹಿಟ್ಸ್ ಇರುತ್ತೆ, ಸೂಪರ್ ಡೂಪರ್ ಫ್ಲಾಪ್ಸ್ ಇರುತ್ತೆ, ಸೂಪರ್ ಡೂಪರ್ ಹಿಟ್ಸ್ ಇರುತ್ತೆ. ಅಲ್ಲಿಂದ ಮುಂದೆ ಏನೂ ಇರೋಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ಮೊನಾಟನಸ್ ಲೈಫ್ ಆಗೋಗುತ್ತೆ ನಮ್ಮದು. ಐ ಡೋಂಟ್ ಬಿಲೀವ್ ಇನ್ ಸಚ್ ಥಿಂಗ್ಸ್. ನನಗೇನಂದರೆ ನಾನು ಬೇರೆ ಏನಾದ್ರು ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಪ್ರೊಡಕ್ಷನಿಗೆ ಕೈ ಹಾಕಿದೆ. ನೆಕ್ಸ್ಟ್ ನಾನು ಪ್ರೊಡಕ್ಷನಿಗೆ ಕೈ ಹಾಕಿ ನಮ್ಮ ತಂದೆಯವ್ರ ಸಂಸ್ಥೆ ಸರ್ವರ್ ಪ್ರೊಡಕ್ಷನ್ ಸರ್ವರ್ ಸ್ವಾತಿ ಮುತ್ತು ಮಾಡಿದೆ ನಾನು. ಸೊ ಅಲ್ಲೊಂದು ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ ಪ್ರೊಡಕ್ಷನ್ದು. ನೆಕ್ಸ್ಟ್ ಐ ಕೇಮ್ ಡೌನ್, ಐ ಥಾಟ್ ಒಂದು ಸಿನಿಮಾ ಮಾಡಬೇಕು ಅಂತಾಯ್ತು ನನಗೆ. ಡೈರೆಕ್ಟ್ರ್ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡೆ ನಾನು ಇಂಡಸ್ಟ್ರಿಗೆ ಬಂದಿದ್ದು ಫಸ್ಟಿಗೆ. ಬಟ್ ಈ ಒಂದು ಆಟೋಗ್ರಾಫ್ ಅನ್ನೋ ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ತುಂಬ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇದು ಪ್ರೀತಿಸದೆ ಸಿನಿಮಾ ಮಾಡೋಕ್ಕಾಗಲ್ಲ, ಅನುಭವಿಸದೆ ಇದನ್ನು ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ಈ ಅನುಭವಕ್ಕೆ ನನಗೆ ಎಷ್ಟು ಟೈಮ್ ತೊಗೊಳತ್ತೆ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಸೊ ಒಬ್ಬ ನಿರ್ದೇಶಕರ ಹತ್ರ ಹೋಗ್ಬಿಟ್ಟು ನಾವು ಸುಮಾರು ಎಷ್ಟು ದಿನ ಆಗುತ್ತೆ, ಅಷ್ಟು ದಿನಗಳ ಕಾಲ ನಿಮ್ಮೊಟ್ಟಿಗೆ ಇರಬೇಕು, 1 ವರ್ಷ ಆಗ್ಬೋದು ಅಂತಂದರೆ ಯಾವ ಡೈರೆಕ್ಟ್ರುಗಳು ಬರಲ್ಲ. ಸೊ ಇಟ್ಸ್ ನಾಟ್ ದ್ಯಾಟ್ ಬಿಕಾಸ್ ಕನ್ನಡದಲ್ಲಿ ನಾವು ಅಂಥ ಪೇಮೆಂಟ್ಸು ಕೊಡೋಕ್ಕಾಗಲ್ಲ, 1 ವರ್ಷ ಸಾಕು ಅಷ್ಟೆ. ಹಾಗಿರ್ಬೇಕಾದ್ರೆ ನಾನು ಡಿಸೈಡ್ ಮಾಡಿ, ನನಗೊಂದು ನಂಬಿಕೆ ಇತ್ತು ನಾನು ಮಾಡ್ತೀನಿ ಅಂತ. ಸಿ ತಮಿಳಲ್ಲಿ ಈ ಸಿನಿಮಾನ ನೋಡಿದಾಗ ನನಗೆ ಸಿನಿಮಾನ ನೋಡಬೇಕು ಅಂತ ಹೋದೆ ಅಷ್ಟೆ. ನಾವು ಆ್ಯಕ್ಚುಲಿ AVM ಸ್ಟುಡಿಯೋಸಲ್ಲಿ ವಿ ಆರ್ ಶೂಟಿಂಗ್ ಫಾರ್ ಫಿಲ್ಮ್ ಕಾಲ್ನೆಲ್ಲ ಆ ಟೈಮಲ್ಲಿ ರಿಲೀಸ್ ಆಗಿತ್ತು ಇದು. ನಾನು ಹೋಗಿ ನೋಡ್ಕೊಂಬಂದೆ. ನೋಡ್ಕೊಂಬಂದಾಗ ನನಗೇನು ಮಾತು ಬರಲಿಲ್ಲ ಅವತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಥಿಂಕ್ ಮಾಡ್ತಾ ಇದ್ರ ಬಗ್ಗೆ, ಏನು ತುಂಬ ಚೆನ್ನಾಗಿದೆಲ್ಲ ಫಿಲ್ಮದು, ಇನ್ನೂ ನಾನು ಅದೊಂಥರ ಡಿಸ್ಟರ್ಬ್ ಆಗ್ತದೆ ನನಗೆ ಅಂತ. ಅಲ್ಲಿಗೆ ಬಿಟ್ಟೆ ನಾನು. ಬೆಂಗಳೂರಿಗೆ ಬಂದು ಕೇಳಿದಾಗ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಯ್ತು. ಹೇಗೆ ಹೋಗ್ತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಭಾಳ ಆ್ಯಾವ್ರೇಜ್ ಇದೆ ಸಿನಿಮಾ ಅಂತ ಹೇಳಿದ್ರು. ಹೌದಾ ಅಂದ್ಕೊಂಡು ಅಲ್ಲೂ ಸುಮ್ಮನೆ ಅದೇ. ಆಮೇಲೆ ನಾ ಆಟೋಗ್ರಾಫ್ ಅಂತ ತೆಲುಗಲ್ಲಿ ರಿಲೀಸ್ ಮಾಡ್ತಾ ಅದು ಸೂಪರ್ ಡೂಪರ್ ಫ್ಲಾಪ್ ಆಯಿತು ಅಂತ ಗೊತ್ತಾಯಿತು. ಬಟ್ ಐ ವಾಸ್ ಥಿಂಕಿಂಗ್, ಇಷ್ಟು ಒಳ್ಳೆ ಕತೆ ಯಾಕೆ ಇಲ್ಲಿ ಓಡ್ತಾ ಇಲ್ಲ, ಅಥವಾ ನಮ್ಮ ಜನಗಳು ಯಾಕೆ ಮಿಸ್ ಮಾಡ್ತಾ ಇದ್ದಾರೆ ಇದನ್ನು ಅಂತ. ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ತುಂಬ ಮುಟ್ತದು ಮನಸ್ಸಿಗೆ ಸಿನಿಮಾ. ನನ್ನನ್ನು ನಾನು ಕಂಡುಕೊಂಡೆ. ಆವಾಗ ನನಗೆ ಅನಿಸಿದ್ದು ಥಿಯೇಟ್ರಲ್ಲಿ ಬರೋರು ಎಲ್ರಿಗೂ ನನ್ನ ಥರನೇ ಫೀಲ್ ಆಗಲೇಬೇಕು, ಯಾವುದೋ ಒಂದು ಎಪಿಸೋಡ್ ರಿಲೇಟ್ ಆಗ್ತಾರವ್ರು. ಆವಾಗ ನಿಮ್ಮನ್ನು ನೀವು ನೋಡ್ಕೊಂಡಂಗಾಗತ್ತೆ ಪರದೆ ಮೇಲೆ. ಸೊ ಇಲ್ಲಿ ದುಡ್ಡು ಮಾಡ್ತಾ ಇದೆಯಾ ಸಿನಿಮಾ, ಅಥವಾ ನಾನು ಇನ್ನೊಂದು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾಯಿದ್ದೀನ ಅಂಥದ್ದು ಬರೋದಿಲ್ಲ. ಸೊ ಇದು ನನಗೆ ಸ್ಯಾಟಿಸ್ಫೈ ಆಯಿತು ಸಿನಿಮಾ ನೋಡಿ, ಭಾಳ ಮನಸ್ಸಿಗೆ ನನಗೆ ಮುಟ್ತು. ಸೊ ಆ ಒಂದು ಕಾರಣಕ್ಕೆ ನನ್ನ ಕ್ರೌಡ್, ನನ್ನ ಕನ್ನಡದವರು, ನಮ್ಮ ಜನ ಇಂಥ ಒಂದು ಒಳ್ಳೆ ಸಿನಿಮಾ ನೋಡಲೇಬೇಕು ನಾನು ಹಠಕ್ಕೆ ತಗೊಂಬಂದಿದ್ದಾನೆ. ಒಬ್ಬ ಆ್ಯಕ್ಟ್ರಾಗಿ ನಾನು ಏನು ಫೀಲ್ ಮಾಡೋದು ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದೊಂದು ಈ ಒಂದು ಕ್ಯಾರೆಕ್ಟ್ರ್, ಇದೊಂದು ಬಿಲ್ಡಿಂಗು, ಈ ಬಿಲ್ಡಿಂಗು ಪ್ರೊಜೆಕ್ಟ್ ಆಗಬೇಕು. ಎಸ್, ಅದಕ್ಕೆ ಏನು ಮಾಡಬೇಕು ಮಾಡೋ ಅಂತಗೊಳ್ಳಿ. ಆನೆಗಳಾಗಿರ್ಬೋದು, ಬೋಟ್ಗಳಾಗಿರ್ಬೋದು, ಸ್ಥಳಗಳಾಗಿರ್ಬೋದು, ನೀವು ಹೇಳಿದ ಹಾಗೆ ಎಲ್ಲದೊಂದು ಕ್ಯಾರೆಕ್ಟ್ರ್ ಏನಕ್ಕಾಗುತ್ತೆ ಅಂದರೆ ಅದನ್ನು ಅನುಭವಿಸ್ಬೇಕು ನೀವು. ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕು, ಅದರೊಟ್ಟಿಗೆ ಕಾಲ ಕಳಿಬೇಕು ನೀವು. ಕಾಲ ಕಳಿಬೇಕು ಅಂದಾಗ ಅದರೊಟ್ಟಿಗೆ ನಿಮಗೆ ಸಿಕ್ಕಾಬಿಟ್ಟೆ ಸಮಯ ಇರಬೇಕು. ಸಿನಿಮಾಗಿದೆ ನನಗೆ ಅದು ಇಂಪಾರ್ಟೆಂಟು. ಸಿ ಬೇಸಿಕ್, ನೀವು ಹೇಳಿದ ಹಾಗೆ ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ನಮ್ಮಲ್ಲಿ ಇವತ್ತು ತಮಿಳು ತೆಲುಗಲ್ಲಿ ಸುಮಾರು ಕೆಲವು ಟೈಮ್ ಓಡಿರೋಂಥ ಕತೆ ಇರ್ಬೋದು, ಅಥವಾ ಭಾಳ ಹಿಟ್ಟಾಗಿರೋಂಥ ಪ್ರಾಜೆಕ್ಟ್ ಇರ್ಬೋದು, ಅದನ್ನು ತರ್ತೀವಿ ನಾವು. ಕೆಲವು ಆರ್ಟಿಸ್ಟ್ಗಳಿಗೆ ಕಾಮಿಡಿ ಟೈಮಿಂಗೇ ಇರೋಲ್ಲ, ಅವ್ರನ್ನ ಹಾಕೊಂಡು ಕಾಮಿಡಿ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ ಬಿಕಾಸ್ ಪ್ರೀವಿಯಸ್ ಫ್ರೈಡೇ ಇಸ್ ಅ ಹಿಟ್. ಇಟ್ಸ್ ನಾಟ್ ಲೈಕ್ ದ್ಯಾಟ್ ಸಿನಿಮಾ ಇಸ್ ನಾಟ್, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನನ್ನ ಸಿನಿಮಾದಲ್ಲಿ ನೀವು ಏನಕ್ಕೆ ಈ ಥರ ಅಂತಂದಾಗ ಏನಾಗಿದೆ, ನಿಮಗೆ ಅಲ್ಲಿ ಆ್ಯಕ್ಚುಲಿ ಹೀರೋಗೆ ಅಂತ ಕೆಲಸ ಇಲ್ಲ. ಇಲ್ಲಿ ನೆನಪುಗಳೇ ಇಲ್ಲಿ ಹೀರೋ. ನಿಮಗಾದರೂ ಒಬ್ಬ ಹೀರೋ ಕಾಣಿಸ್ತಾ ಇದ್ದಾನಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಎಫರ್ಟ್ಸ್ ಐ ಹ್ಯಾವ್ ಪುಟ್ ಇನ್ ಆ್ಯಸ್ ಅನ್ ಆ್ಯಕ್ಟರ್. ಸುದೀಪ್ ಆರ್ಟಿಸ್ಟು, ಸುದೀಪ್ ಡೈರೆಕ್ಟ್ರು ಅನ್ನೋದಕ್ಕಿಂತ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಒಂದು ಒಳ್ಳೆ ಹೋಟ್ಲಿಂದ ಹೊರಗಡೆ ಬಂದಿರೋ ಫೀಲ್ ಇರುತ್ತೆ ನಿಮಗೆ, ತೃಪ್ತಿ ಇರುತ್ತೆ. ಸೊ ಆ ಕಾಫಿ ಫ್ಲೇವರ್ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಬಹುಶಃ ನೀವು ಇನ್ನೊಂದು 2-3 ಅವರ್ಸ್ ಏನೂ ತಿನ್ನಕ್ಕೆ ಹೋಗಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ 4-5 ದಿನ ನೀವು ಬೇರೆ ಸಿನಿಮಾ ನೋಡೋಕ್ಕೆ ಹೋಗಲ್ಲ. ಸೊ ಏನಾಗುತ್ತೆ ಇದರಲ್ಲಿ, ಲೈಫಲ್ಲಿ ಏನೇನು ಎಪಿಸೋಡ್ಸ್ ಬೇಕೋ ಆ ಎಪಿಸೋಡ್ಸ್ನ ನಾನು ತೋರಿಸಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಲೈಫಲ್ಲಿ, ಇನ್ಕ್ಲೂಡಿಂಗ್ ಮೆನಿ ಪೀಪಲ್ ಐ ನೋ ಆಲ್ಸೋ, ಇವಾಗ ನೀವು ಸ್ಕೂಲ್ ದಿನಗಳು ಬೇರೆ, ಅಲ್ಲೊಂದು ಇನ್ಫ್ಯಾಕ್ಚುಯೇಷನ್ ಇರುತ್ತೆ, ಅದು ಪ್ರೀತಿ ಅನ್ನೋದಂತ ನಮಗೆ ಗೊತ್ತೇ ಇರಲ್ಲ. ಅದು ಏನು ಆ ಹುಡುಗಿನ ನೋಡಬೇಕು, ಅವ್ರು ಬಂದರೆ ತುಂಬ ಖುಷಿ ಆಗುತ್ತೆ ನಮಗೆ, ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಖುಷಿ, ಬಟ್ ಯಾಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ಒಂದು ನೀವು ಕಾಲೇಜ್ ದಿನಗಳಲ್ಲಿರ್ಬೋದು ಅಥವಾ ಅದರ ಅಕ್ಕಪಕ್ಕ ದಿನಗಳಲ್ಲಿರ್ಬೋದು, ದೇರ್ ಇಸ್ ಆಲ್ವೇಸ್ ಅ ಲವ್ ಸ್ಟೋರಿ ಆಫ್ ಎವ್ರಿಬಡಿ, ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ವೆರಿ ಫ್ಯೂ ಸಕ್ಸಸ್ಫುಲ್ ಲವ್ ಸ್ಟೋರೀಸ್. ನಿಜ, ಕರೆಕ್ಟಾ? 90% ಡಿಸಪಾಯಿಂಟ್ಮೆಂಟ್ ಲವ್ ಸ್ಟೋರೀಸ್ ಕಾಲೇಜ್ ದಿನಗಳಲ್ಲಿ ತುಂಬ ಜನಕ್ಕಿದೆ. ಆ್ಯಂಡ್ ಲೈಫ್ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಹೋಗಿ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ತೀವಿ ನಾವು.
ಫಸ್ಟು ನೋಡ್ಬಿಟ್ಟು ಫೈನಲಾಗೆ ಯಾವುದೋ ಗೊತ್ತಿಲ್ಲದಿರೋ ಹುಡುಗಿಗೆ ಹೋಗಿ ತಾಳಿ ಕಟ್ತೀವಿ. ಅದಾದಮೇಲೆ ಇದೇ ನನ್ನ ಹೆಂಡತಿ, ಇವಳನ್ನೇ ನಾವು ಪ್ರೀತಿಸ್ಬೇಕನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ ನಾವು. ಯಾಕೆಂದ್ರೆ ತಾಳಿ ಕಟ್ಟಬೇಕಾದ್ರೆ ಪ್ರೀತಿ ಅನ್ನೋದು ಇರೋದೇ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ. ಸೊ ದಟ್ ಇಸ್ ದಿಸ್ ಇಸ್ 90% ಆಫ್ ಅವರ್ ಲೈಫ್ಸ್, ನಾಟ್ ಜಸ್ಟ್ ಎನಿ ಒನ್ ಪರ್ಸನ್. 90% ಅಲ್ಲಿ 100% ಅಲ್ಲಿ 90% ಗಳ ಜೀವನದಲ್ಲಿ ನಡೆಯೋದು ಇದು. ಏನಂದ್ರೆ ಮದುವೆ ದಿನಾನೇ ಅದ್ರ ಅಕ್ಕಪಕ್ಕ ದಿನಗಳಲ್ಲಿ ಆ ಹುಡುಗಿ ನೋಡಿರ್ತೀವಿ ನಾವು. ಹೌದು ಹೌದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಇಲ್ಲಿ ಇಬ್ಬರು ಇದ್ದಾರೆ, ಶ್ರೀನಿವಾಸ ಮೂರ್ತಿ ಮತ್ತು ಮೀನಾ, ಇಬ್ಬರು ಇದ್ದಾರೆ. ಅವರು ಕೂಡ ಚಿಕ್ಕಾಬಡಾಯ ಸಿನಿಮಾ ಮಾಡಿರುವಂಥವ್ರು, ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಅವರು, ಮೀನಾ ಅವರು, ಅವರು ತುಂಬ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಮೂರ್ತಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಮ್ಮ ಸ್ಟೇಟಿಗೆ ಎಲ್ಲ ಗೊತ್ತು. ಸೊ ಏನಾಗಿದೆ, ಇವರಿಬ್ಬರ ಹತ್ರ ಕೂತ್ಕೊಂಡಾಗ ನಾನು ಫಸ್ಟ್ ಒಂಚೂರು ರಿಕ್ವೆಸ್ಟ್ ಮಾಡಿದೆ, ನೋಡಿ ಐ ನೋ ನಿಮ್ಮ ನನಗಿದು ಅಂತಲ್ಲ, ಬಟ್ ಒಂದು ಚೂರು ಬ್ಲ್ಯಾಂಕ್ ಪೇಪರ್ ಥರ ಬಂದುಬಿಡಿ ಇಬ್ಬರು ಸೆಟ್ಟಿಗೆ, ನಾನು ಬರ್ಕೋತೀನಿ ಏನು ಬೇಕು, ನಾನು ಹಾಡೆ ಮೇಲೆ ನಾನು ಬರ್ಕೋತೀನಿ. ಆ್ಯಂಡ್ ಒಂದಿಷ್ಟು ನಂಬಿ ನನ್ನ, ಸಾಕು, ನಾನು ಏನೂ ಕೇಳೋದಿಲ್ಲ ಸರ್. ಪ್ರಿಪೇರ್ ಆಗಿ ಬರಬೇಡಿ, ಹಿಂಗೆ ಮಾಡಬೇಕು ಅಂತ ಪ್ರಿಪೇರ್ ಆಗಿ ಬರಬೇಡಿ. ಬಿಕಾಸ್ ಒಂದು ಬಿಲೀಫ್ ಶ್ರೀನಿವಾಸ ಮೂರ್ತಿಯವ್ರಿಗೆ ಏನಿದ್ದಿದೆ ಅಂದರೆ ಐ ಆಮ್ ಅನ್ ಆ್ಯಕ್ಟರ್. ಸೊ ಆಗಿರೋದ್ರಿಂದ ಇಲ್ಲ ನಾನು ಮಾಡಿ ತೋರಿಸ್ಬೋದು ಅನ್ನೋದು. ಯಾಕಂದರೆ ಇವಾಗ ಆ್ಯಸ್ ಅ ಡೈರೆಕ್ಟರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ರೀತಿ ನಾನಾ ರೀತಿ ಇದೆ. ಕೆಲವ್ರಿಗೆ ಕತೆ ಹೇಳಕ್ಕೆ ಬರಲ್ಲ, ಕೆಲವ್ರು ಕತೆ ಹೇಳಿಬಿಟ್ಟು ಕ್ಲೀನಾಗಿ ಒಪ್ಪಿಸ್ತಾರೆ, ಕೆಲವ್ರು ಅಭಿನಯ ಮಾಡಿ ತೋರಿಸ್ತಾರೆ, ಕೆಲವರಿಗೆ ಎರಡು ಏನು ಮಾಡೋಕ್ಕಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಬಿಟ್ಟು ಸೀನ್ ಎಕ್ಸ್ಪ್ಲೈನ್ ಮಾಡಿಸ್ತಾರೆ. ಸೊ ನಿಮ್ಮೇಲೆ ಬಿಟ್ಬಿಡ್ತೀವಿ ಜವಾಬ್ದಾರಿ, ನೀವೇನು ಮಾಡ್ತೀರೋ ಅದನ್ನು ನಾನು ಕ್ಯಾಪ್ಚರ್ ಮಾಡ್ತೀವಿ ಅಂತ. ಐ ಕುಡ್ ಆ್ಯಕ್ಟ್ ಅಂಡ್ ಶೋ ವಾಟ್ ಐ ವಾಂಟ್, ಬಿಕಾಸ್ ನನ್ನ ಮೈಂಡಲ್ಲಿತ್ತು. ನನಗೆ ತಮಿಳು ತೆಲುಗು ಅನ್ನೋದಕ್ಕಿಂತ ನನಗೇನು ಬೇಕಿತ್ತು, ನಾನು ತೆಗ್ದಿದ್ದ ರೀತಿನೇ ಬೇರೆ ಇದೆ ಸೀನ್, ಅವ್ರು ತೆಗ್ದಿದ್ದ ರೀತಿಗಳೇ ಬೇರೆ ಇದೆ, ಸಂಭಾಷಣೆಗಳು ಬೇರೆ ಇದೆ. ಸೊ ಆಗಿರಬೇಕಾದ್ರೆ ನನಗೆ ನನ್ನದೇ ಒಂದು ರೀತಿ ಇತ್ತು. ಸೊ ಶ್ರೀನಿವಾಸ ಮೂರ್ತಿ ಸರ್, ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕ ಒಂದು ರೀತಿಯಲ್ಲೂ ನನಗೆ ಯಾವ ಕಡೆಯಿಂದ ನನಗೆ ಡಿಸ್ಬಿಲೀವ್ ನನ್ನ ತೋರಿಸಲಿಲ್ಲ, ಹಿ ಕಂಪ್ಲೀಟ್ಲಿ ಬಿಲೀವ್ಡ್ ಮೀ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಆ ನಂಬಿಕೆನೇ ನನಗೆ ಒಂದು ಶಕ್ತಿ ಕೊಟ್ಟಿದ್ದು, ನಾನು ಏನು ಬೇಕಾದ್ರೆ ಹೇಳಬಲ್ಲೆ ಅಂತ. ಬಟ್ ಅದನ್ನು ನಾನು ಯಾವತ್ತೂ ದುರುಪಯೋಗ ಮಾಡ್ಕೊಂಡಿಲ್ಲ. ಸಿ ಹೀ ಈಸ್ ಆಲ್ವೇಸ್ ಅ ಸೀನಿಯರ್ ವಾಟ್ ಎವರ್ ಇಟ್ ಇಸ್ ಅಲ್ವಾ. ಅಪ್ಪ ಮಗ ಆಗೋಕ್ಕೆ ಸಾಧ್ಯ ಇಲ್ಲ, ಅಥವಾ ಮಗ ಅಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ಅವರೇ. ಬಟ್ ನನಗೆ ಕೊಟ್ಟಿದ್ದಾರೆ ಸಹಕಾರ, ಆದರೆ ಆ ಸೀನ್ ಮೂಡ್ ಬಂದಿದೆ. ಈಗ ನಿರ್ಮಾಣಗಳು ತುಂಬ ಇದೆ, ಒಂದು ಇಮ್ಮಿಡಿಯೇಟಾಗಿ ಒಂದು ಎರಡು ಸಿನಿಮಾ ನಾನು ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಡೈರೆಕ್ಷನ್ ಇಲ್ಲ, ನಾನು ಆ್ಯಕ್ಟು ಮಾಡ್ತಾಯಿಲ್ಲ, ಇಬ್ಬರು ಹೊಸ ಡೈರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೋಟಲ್ ನ್ಯೂ ಸ್ಟಾರ್ ಕಾಸ್ಟ್ ಆಗ್ತಾಯಿದ್ದೀನಿ ಅದಕ್ಕೆ. ಸೊ ನನ್ನ ಏನಂತೀರ, ನನಗೊಂದು ನಾನು ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ನನಗೆ ಗಾಡ್ ಫಾದರ್ ಅಂತ ಯಾರೂ ಇರಲಿಲ್ಲ. ಸೊ ನನಗೆ ಯಾವ ಸಪೋರ್ಟ್ ಇರಲಿಲ್ಲ. ಸೊ ಐ ಹ್ಯಾವ್ ಸ್ಟ್ರಗಲ್ಡ್ ಟು ಕಮ್ ಹಿಯರ್ ಆ್ಯಂಡ್ ಐಮ್ ಹ್ಯಾಪಿ ಅಬೌಟ್ ಇಟ್. ಬಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ನಮ್ಮ ಸ್ಟೇಟಲ್ಲಿ, ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ತುಂಬ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಅದು ದೊಡ್ಡ ಬಡ್ಜೆಟ್ ಆಗಬೇಕಾಗಿಲ್ಲ, ಒಂದು ಚಿಕ್ಕ ಬಡ್ಜೆಟ್ ಆದರೂ ನಿಮಗೆ ಅಂಥವ್ರಿಗೆ ಒಂದು ಅವಕಾಶ ಕೊಡೋಣ, ಏನೋ ಅವ್ರನ್ನ ಮಾಡೋಣ. ದೇವರು ಹತ್ತೊಂದು ಹೆಸರು ಕೊಟ್ಟಿದ್ದಾರೆ, ಕಿಚ್ಚ ಕ್ರಿಯೇಷನ್ಸ್, ಕಿಚ್ಚ ಅನ್ನೋದು ಹೆಸರಿದೆ. ಅದನ್ನ ಅಟ್ಲೀಸ್ಟ್ ಇಟ್ಕೊಂಡ್ರೆ ನನ್ನ ಜನಗಳನ್ನ ಎಳಿಬೋದು, ನೋಡ್ಬೋದು, ಹೊಸಬರಿಗೆ ಒಂದು ಅವಕಾಶ ಆಗುತ್ತೆ ಅನ್ನೋ ಒಂದು ಇದು ಮಾಡಿದ್ದೀನಿ. ಆ್ಯಸ್ ಆನ್ ಮೈ ಡೈರೆಕ್ಷನ್ ನನಗಿನ್ನೂ ಏನಂತ ಪ್ಲ್ಯಾನ್ ಮಾಡಿಲ್ಲ, ಬಟ್ ಬಹುಶಃ ಬೈ ದಿಸ್ ಇಯರ್ ಆ್ಯಂಡ್ ಐ ಥಿಂಕ್ ಐ ಮೈಟ್ ಸ್ಟಾರ್ಟ್ ಅ ಪ್ರಾಜೆಕ್ಟ್.